ಶ್ರೀ ವಿಷ್ಣು ದೈತ್ಯನಾಗನ ಮೇಲೆ ಆಸೀನನಾದ ಚಿತ್ರವನ್ನ ನಾವೆಲ್ಲ ನೋಡಿರುತ್ತೇವೆ. ಆ ದೈತ್ಯನಾಗ ಬೇರೆ ಯಾರು ಅಲ್ಲ, ಅವನೇ ಶೇಷನಾಗ. ಈ ಶೇಷನಾಗನ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಿಂದೂ ಧರ್ಮದಲ್ಲಿ ಹಾವಿಗೆ ದೇವರ ಸ್ಥಾನವನ್ನ ನೀಡಲಾಗಿದೆ. ಅದರಲ್ಲೂ ನಾಗರ ಹಾವಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ನಾಗಪಂಚಮಿಯ ದಿನ ಪೂಜೆ ಮಾಡಿ ಹಾಲೆರೆಯಲಾಗುತ್ತೆ. ಇಷ್ಟೇ ಅಲ್ಲದೆ ಹಲವು ನಿಧಿಗಳನ್ನ ನಾಗರ ಹಾವುಗಳೇ ಕಾಯುತ್ತಿವೆ ಎಂಬ ವಿಷಯವನ್ನ ಕೂಡ ನಾವು ಕೇಳಿದ್ದೇವೆ. ಅದಕ್ಕೆ ಪೂರಕವೆಂಬಂತೆ ಅನಂತ ಪದ್ಮನಾಭ ದೇವಸ್ಥಾನವೇ ಉದಾಹರಣೆಯಾಗಿದೆ. ಶೇಷನಾಗನನ್ನ ಆದಿಶೇಷ ಅಂತಲೂ ಕರೆಯಲಾಗುತ್ತೆ. ಈ ಆದಿಶೇಷ 7 ಹೆಡೆಗಳನ್ನ ಹೊಂದಿದ್ದಾನೆ. ಪುರಾಣ ಕಥೆಗಳ ಪ್ರಕಾರ ಶೇಷನಾಗ ಕಶ್ಯಪ ಮುನಿ ಮತ್ತು ಕದ್ರುವಿಗೆ ಜನಿಸಿದ ಮಗನಾಗಿದ್ದಾನೆ. ಕದ್ರು ಜನ್ಮ ನೀಡಿದ 1000 ಸರ್ಪಗಳಲ್ಲಿ ಆದಿಶೇಷನೇ ಮೊದಲಿನವನಾಗಿದ್ದಾನೆ. ಅಂದರೆ ಇಡೀ ಪ್ರಪಂಚದಲ್ಲಿ ಹುಟ್ಟಿದ ಮೊದಲ ನಾಗ ಸಂತಾನವೆಂದರೆ ಆದಿಶೇಷ. ತದನಂತರ ವಾಸುಕಿ, ಐರಾವತ ಮತ್ತು ತಕ್ಷಕರು ಜನಿಸುತ್ತಾರೆ. ಆದಿಶೇಷನ ಕೆಲ ಸಹೋದರರು ಕ್ರೂರಿಗಳಾಗಿದ್ದು ಯಾವಾಗಲೂ ಇತರರಿಗೆ ಹಿಂಸೆ ನೀಡುತ್ತಾರೆ. ಈ ಕಾರಣಕ್ಕೆ ಆದಿಶೇಷ ಕುಟುಂಬವನ್ನ ತೊರೆದು ಗಾಳಿಯಲ್ಲಿ ವಾಸಿಸಲು ಶುರು ಮಾಡಿದನಂತೆ. ಹಲವು ಪುಣ್ಯಕ್ಷೇತ್ರಗಳನ್ನ ಸುತ್ತಿ ಕೊನೆಗೆ ಬ್ರಹ್ಮನ ಮಾತಿನಂತೆ ಭೂಮಿಯನ್ನ ತನ್ನ ಶಿರದ ಮೇಲೆ ಹೊತ್ತು ಭೂಮಿಯನ್ನ ನೆಲೆಗೊಳಿಸಲು ಸಹಾಯ ಮಾಡಿದನು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.